ಮೈಸೂರು ಜನವರಿ 10 ಮೈಸೂರು ನಗರದಲ್ಲಿ ಕೋವಿಡ್ ಮತ್ತು ಒಮಿಕ್ರಾನ್ ರೂಪಾಂತರ ವೈರಸ್ಗಳು ಹೆಚ್ಚುತ್ತಿರುವ ಹಿನ್ನೆಲೆ ಇಂದು ಮಾಧ್ಯಮವನ್ನು ಉದ್ದೇಶಿಸಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಜಿಟಿ ದೇವೇಗೌಡರು ಮಾತನಾಡಿದರು. ವರದಿ ಮಹೇಶ್, ಕ್ಯಾಮರಾಮನ್ ಜೈಶಂಕರ್, ರಾಜ್ಯ ಅರಸ್, ಶ್ರೀಗರಿ ವಾರ್ತೆಗರಿ, ಮೈಸೂರು. ಓಮ್ ಶಕ್ತಿ ಓಪನ್ ಇದೆ, ಟೆಸ್ಟ್ ಮಾಡಿ 14 ಜನ ಅವ್ರನ್ನ ಕ್ವಾರಂಟೈನ್ ಮಾಡಿದ್ದಾರೆ. ಇವತ್ತು ಬೂಸ್ಟರ್ ನಮ್ಮ ಸಾಗರಕಟ್ಟೆ ಹಾಸ್ಪಿಟಲ್ನಲ್ಲಿ 60 ವರ್ಷ ಮೇಲ್ಪಟ್ಟಿರೋರಿಗೆ ಡಿ ಎಚ್ ಓ ಡಾಕ್ಟರ್ಸ್ ಎಲ್ಲ ಇವತ್ತು ಅಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ನಾವು ಎಲ್ಲರೂ ಕೂಡ ಹಿಂದೆ ಏನು ಟೀಮ್ ಮಾಡಿದ್ದೋ ಆ ಟೀಮನ್ನು ನಾವು ಜಾಗೃತಗೊಳಿಸ್ತಾ ಇದ್ದೀವಿ. ಅಂದರೆ ಎಲ್ಲರೂ ಕೂಡ ಮತ್ತೊಮ್ಮೆ ಎಲ್ಲರೂ ಮೀಟಿಂಗ್ ಕರೆದು ಸಜ್ಜುಗೊಳಿಸ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಖಂಡಿತ ಏನೇನು ಮುಂಜಾಗ್ರತಾ ಕ್ರಮಗಳು ತಗೋಬೇಕೋ ಅದೆಲ್ಲನೂ ಕೂಡ ಅರೇಂಜ್ ಮಾಡ್ಕೊಂಡಿದ್ದಾರೆ, ಏನೂ ತೊಂದರೆ ಇಲ್ಲ. ಮೈಸೂರು ನಗರಕ್ಕೆ ಸೇರಿದಂಗಿದೆ ನನ್ನ ಕ್ಷೇತ್ರ ಮೈಸೂರು ಸುತ್ತ. ಇಲ್ಲೂ ಕೂಡ ನಮ್ಮ ಡಿ ಸಿ ಅವರು, ನಮ್ಮ ತಹಸೀಲ್ದಾರರು, ಡಿ ಎಚ್ ಓ ಇವರೆಲ್ಲರೂ ಕೂಡ ಅತ್ಯಂತ ಸ್ಪೀಡಾಗಿ ಆ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ತಾರೆ. ಒಂದ್ಸರಿ ಆ ಕೊರತೆ ಇದ್ದಿದ್ದರಿಂದ ಈಗ ಅಡ್ವಾನ್ಸ್ ಆಗಿ ಎಲ್ಲ ರಿಸರ್ವ್ ಮಾಡಿದ್ದಾರೆ. ಈಗ ಯಾವುದೇ ಕೊರತೆ ಅಂತೂ ಇಲ್ಲ. ಮತ್ತೆ ಅಷ್ಟೇ ಯಾರು ಇದು ಮೂರನೇದು ಭಾರಿ ಹಿಂದಿನ ಸಾರಿ ಬಂದಾಗ ನೇರ ಡೆತ್ ಬೆಡ್ಗೆ ಹೋಗ್ತಕ್ಕಂಥ ಅವಕಾಶಗಳಿತ್ತು, ಅಷ್ಟಿಲ್ಲ, ಅದಾಗಲ್ಲ. ಯಾಕೆಂದರೆ ಮುಂಜಾಗ್ರತಾ ಕ್ರಮ ಕೈಗೊಂಡಿರೋದ್ರಿಂದ ಅಷ್ಟು ತೊಂದರೆ ಆಗದೆ ಇದ್ದಂಗೆ ನೋಡ್ಕೊಳ್ತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ. ಸರ್, ಈಗ ಮೇಕೆದಾಟು ಪಾದಯಾತ್ರೆ ನಡೀತಾ ಇದೆ, ಮೇಕೆದಾಟು ಪಾದಯಾತ್ರೆ ಅದೇನು ಪ್ರಾರಂಭ ಮಾಡಿದ್ದಾರೆ, ಸರ್ಕಾರ ಅದೇನು ನಿಲ್ಲಿಸ್ತಾರೆ ಅಂತ ಅಂದಿದ್ರು. ಸರ್ಕಾರ ಅದೇನು ನಿಲ್ಲಿಸ್ತಕ್ಕಂಥದ್ದೇನು ಮಾಡಿಲ್ಲ. ಅದರಿಂದ ಕಾಂಗ್ರೆಸ್ ಪಕ್ಷದ ವತಿಯಿಂದ, ನಮ್ಮ ಪಕ್ಷದ ವತಿಯಿಂದ ಮಾಡ್ತಾ ಇಲ್ಲ. ನಾವೆಲ್ಲ ಜನಗಳಿಗೆ ಬೇಕಾಗಿರ್ತಕ್ಕಂಥ ಕುಡಿಯೋ ನೀರಿನ ವ್ಯವಸ್ಥೆಗೆ ಬೇಕಾಗಿರ್ತಕ್ಕಂಥದ್ದು, ಆ ಕಾರಣಕ್ಕೋಸ್ಕರ ನಾವು ಪಾದಯಾತ್ರೆ ಮಾಡ್ತೀವಿ ಅಂತ ಮಾಡ್ತಾ ಇದ್ದಾರೆ. ನಿಮ್ಮ ಬೆಂಬಲ ಅಲ್ಲ, ಅವರು ಅವ್ರ ಪ್ರಕಾರ ಅವ್ರು ಹೇಳ್ತಾ ಇರೋದು ಅಂದರೆ ಈ ಭಾಗದಲ್ಲಿ ನಾವೇನು ಪಾದಯಾತ್ರೆ ಮಾಡ್ತೀವಿ, ಈ ಭಾಗದಲ್ಲಿ ಯಾರು ಐ ಸಿ ಯು ಏನೂ ಇಲ್ಲ, ಅಡ್ಮಿಟ್ಟು ಆಗಿಲ್ಲ, ಕೊರೋನ ಜಾಸ್ತಿ ಇಲ್ಲ ಅಂತಕ್ಕಂಥ ವಿಚಾರವನ್ನು ಅವ್ರು ಹೇಳ್ತಾ ಇದ್ದಾರೆ. ಪಾದಯಾತ್ರೆ ಮಾಡೋದ್ರಿಂದ ಈಗ ಒಕ್ಕಲಿಗ ಬೆಲ್ಟ್ ಏನಿದೆ ಅದಕ್ಕೆ ಜೆ ಡಿ ಎಸ್ಗೆ ಸ್ವಲ್ಪ ಹೊಡೆತ ಬೀಳುತ್ತೆ ಅನ್ನೋದು ಕೇಳ್ಬೋದು. ಪಾದಯಾತ್ರೆ ರಾಜಕೀಯವಾಗಿ ಮೇಲು ಕೀಳು ಹೆಚ್ಚು ಕಡಿಮೆ ಅಂತಕ್ಕಂಥ ಭಾವನೆ ಇನ್ನೂ ಚುನಾವಣೆ 1.5 ವರ್ಷ ಇರೋದ್ರಿಂದ ಆ ಭಾವನೆಯನ್ನು ಕಾಂಗ್ರೆಸ್ಗೆ ಲಾಭ ಜಾಸ್ತಿ ಆಗುತ್ತೆ ಜೆ ಡಿ ಎಸ್ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಅಂತ. ಕಾಂಗ್ರೆಸ್ ಪಕ್ಷ ಅವರೆಲ್ಲರೂ ಒಗ್ಗಟ್ಟಾಗಿ ಒಟ್ಟಾಗಿ ಪ್ರಾರಂಭ ಮಾಡಿದ್ದಾರೆ, ಹಂಗಾಗಿ ಒಗ್ಗಟ್ಟಾಗಲಿಕ್ಕೆ ಒಟ್ಟಾಗಿದ್ದೀವಿ ಅಂತ ಒಂದು ಸಂದೇಶ ಕೊಟ್ಟಿದ್ದಾರೆ. ಎಲ್ಲರನ್ನೂ ಆಹ್ವಾನ ಮಾಡ್ತಾರೆ ಸರ್ ಅವರು ಕಾಂಗ್ರೆಸ್ನವರು ಎಲ್ಲ ಎಲ್ಲರಿಗೂ ಆಹ್ವಾನ ಕೊಟ್ಟರೂ ಕೂಡ ಕಾಂಗ್ರೆಸ್ ಪಕ್ಷದಿಂದನೇ ಸಂಪೂರ್ಣವಾಗಿ ತೊಡಸ್ಕೊಂಡಿರ್ತಕ್ಕಂಥದ್ದು ಮುಖಂಡರುಗಳು ಕಾರ್ಯಕರ್ತರು ಲೀಡರ್ಸ್ ಎಲ್ಲ ಕೂಡ ಮುಖ್ಯವಾಗಿ ಸರ್ ಈಗ ಸಾರ್ವಜನಿಕರು ಹೇಳ್ತಿರೋದು ನಮಗೆ ನಮ್ಮ ನ್ಯಾಯ ನಮಗೊಂದು ನ್ಯಾಯ ನಾವು ಮಾಡಿದರೆ ದಂಡ ಆಗ್ತಾರೆ ಬೀದಿ ಬೀದಿಗಳಲ್ಲಿ, ಅವ್ರು ಸಾವಿರಾರು ಜನ ಓಡಾಡಿದ್ರು ಏನೂ ಮಾಡಲಿಲ್ಲ ಸರ್ಕಾರದ ಸರಿ. ಇದರಲ್ಲಿ ನಾನು ಪತ್ರಿಕೆಗಳಲ್ಲಿ ನೋಡಿದ್ದು, ನಿಮ್ಮ ಪತ್ರಿಕೆಯವರೇ ಬರೆದಿದ್ದರು, ಎಲ್ಲ ಶಾಸಕರುಗಳು, ಎಂ ಪಿಗಳು, ಲೀಡ್ಗಳು ಇವರೆಲ್ಲರೂ ಕೂಡ ಹೋಗ್ತಿರುವಾಗ ನಾವು ತಡೆಯಲ್ಲ ಅಂತಕ್ಕಂಥ ಭಾವನೆಯಿಂದ ಅವರು ಬಿಟ್ಟಿದ್ದಾರೆ. ಇವರು ಭಾಳ ಶಿಸ್ತಿನಿಂದ ನಾವು ಇದನ್ನು ಕೂಡ ಕೊರೋನಾ ಏನು ಕಂಟ್ರೋಲ್ ಆಗಲಿಕ್ಕೂ ಕೂಡ ನಾವೇನು ಮಾಸ್ಕ್ ಹಾಕ್ಕೊಳ್ಳೋದು ಕೊರೋನಾ ಪಾಲಿಸಿನ ಪಾಲನೆ ಮಾಡ್ತೀವಿ ಅಂತ ಕೂಡ ಹೇಳಿ
ಸರ್, ಈ ಒಂದು ಮೇಕೆದಾಟು ಯೋಜನೆ ಆಡಳಿತ ಪಕ್ಷ ವಿರೋಧ ಪಕ್ಷ ಎರಡು ಕೂಡ ಪ್ರತಿಷ್ಠೆಯಾಗಿರೋ ತೆಗೆದುಕೊಂಡಿದ್ದಾರೆ ಇಷ್ಟೊಂದು ಅವ್ರು ತಡೆ ಮಾಡಿದ್ರೆ ಮೇಕೆದಾಟು ಆಗ್ಲೇಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ ಇಲ್ಲಿ ಜೆ ಡಿ ಎಸ್ ಇಲ್ಲಿ ಭಾರತೀಯ ಜನತಾ ಪಕ್ಷ ಇಲ್ಲಿ ಎಲ್ಲರೂ ಕೂಡ ಬೇಕಾಗಿರ್ತಕ್ಕಂಥದ್ದೇ ಆದಷ್ಟು ಜರೂರ್ ಆಗಿ ಮಾಡಲಿ ಅಂತಕ್ಕಂಥದ್ದಕ್ಕೆ ಇವರು ಒತ್ತಡ ಇದೆ ಜೆ ಡಿ ಎಸ್ ಅವರು ಕೂಡ ಜಲಧಾರೆ ಯಾತ್ರೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟ ಶ್ರೀಗರಿ ನಿಮ್ಮ ಮನದಾಳದ ಗರಿ